ಗುಲ್ಗಂಜಿ ಅನ್ನೋದು ಎಸ್ ಶೆಟ್ಟಿ ಕ್ಯಾರೆಕ್ಟರ್ ಸರ್. ನಿಮ್ಮ ಪಾತ್ರ ಇನ್ನೊಂದು ಪಾತ್ರ ಇದೆ, ನೆನಪೇನಾದ್ರೂ ಇದೆಯಾ? ತುಂಬ ಸಿನಿಮಾ ಮಾಡ್ತಾ ಇರ್ತೀರಾ. ಜೀರ್ಜಿಂಬೆ ಪಾತ್ರ ಮಾಡಿದ್ರು ಬಂದು ಯಾವ್ದೋ ಸಿನಿಮಾ ಹೆಸರು ಹೇಳ್ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮೊದಲಿಂದ ಶುರು ಮಾಡ್ಲಾ ಇಲ್ಲ ನಿಮ್ಗೆ? ಇಲ್ಲ ಇಲ್ಲ ಸರ್, ಸ್ಟಾರ್ಟಿಂಗಿಂದ ಮಾಡಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ಸಿನಿಮಾದಲ್ಲಿ ನಾನು ಯಾವಾಗಲೂ ಆಲ್ವಿನ್ ಸರ್ ನೆನೆಸ್ಕೋಬೇಕು, ಯಾಕಂದರೆ ನಾನು ಆಲ್ವಿನ್ ಸರ್ ಅವರ ಆಸ್ಥಾನ ಕಲಾವಿದ. ನಾನು ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ. ಕೆಲವು ಸತಿ ಮನೆಯವರೇ ಕೇಳ್ಕೊತಾ ಇರ್ತಾರೆ ದೇವ್ರ ಹತ್ರ, ದೇವರೇ ಮುಂದಿನ ಜನ್ಮದಲ್ಲಿ ಇವನು ಮಾತ್ರ ಗಂಡನ ಆಗೋದು ಬೇಡ, ಇವನು ಮಾತ್ರ ಮಗನ ಹುಟ್ಟೋದು ಬೇಡ ಅಂತ. ಬಟ್ ಇವರು ಹಂಗಲ್ಲ, ಈ ಸಿನಿಮಾಗೂ ಇವನೇ ಇರಲಿ, ಮುಂದಿನ ಸಿನಿಮಾಗೂ ಇವನೇ ಇರಲಿ, ಮಾಡ್ತಾ ಇರೋ ಸಿನಿಮಾಗೂ ನೀನೇ ಇರುವಂಥ ಸ್ಕ್ರಿಪ್ಟಲ್ಲೂ ಬರೆದಿಟ್ಟಿದ್ದಾರೆ. ಈಗ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗ್ತಿದೆ, ಅದರಲ್ಲೂ ಮಾಡ್ತಿದ್ದೀನಿ. ಈಗಾಗಲೇ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ಆಲ್ವಿನ್ ಸರ್ ಜೊತೆ. ಕೆಲವರು ಏಳೇಳು ಜನ್ಮಕ್ಕೂ ಬೇಡಪ್ಪ ಅನ್ನೋ ಕಾಲದಲ್ಲಿ ಏಳೇಳು ಸಿನಿಮಾಗೂ ನೀನೇ ಬೇಕಪ್ಪ ಅಂತ ನಾನು ಹಾಕೊಂತಾರೆ. ನಿಮ್ಮ ಪಾತ್ರಗಳು, ನಾವು ಪಾತ್ರಗಳನ್ನ ಸೃಷ್ಟಿ ಮಾಡುವಾಗ ಅಥವಾ ಕ್ರಿಯೇಟ್ ಮಾಡುವಾಗ ಅದು ಆಟೋಮೆಟಿಕ್ಕಾಗಿ ನೀವು ನೆನಪಾಗ್ತೀರ. ನನಗೊಬ್ಬನೇ ಅಲ್ಲ, ತುಂಬ ನಿರ್ದೇಶಕರು ಅದು ಹೇಳುವಂಥ ವಿಷಯ ಅದು. ಥ್ಯಾಂಕ್ ಯು ಆಲ್ವಿನ್ ಸರ್. ನನ್ನ ಆಲ್ವಿನ್ ಸರ್ ಆ್ಯಪು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ. ಬಿಕಾಸ್ ಇವತ್ತವರೆಗೂ ನನ್ನ ಸರ್ ಹತ್ರ ಕೆಲಸ ಮಾಡುವಾಗ ಯಾವತ್ತೂ ಅವರು ನನ್ನ ಹತ್ರ ಒನ್ ಮೋರ್ ಅಂತ ಕೇಳಿಲ್ಲ. ನಾನು ಯಾವತ್ತವ್ರ ಹತ್ರ ಎಕ್ಸ್ಟ್ರಾ ಟೇಕ್ ತೊಗೊಂಡಿಲ್ಲ. ಅವ್ರಿಗೆ ಏನು ಬೇಕು ಅನ್ನೋದು ನನಗೆ ಗೊತ್ತು, ನಾನು ಏನು ಮಾಡ್ತೀನಿ ಅನ್ನೋದು ಅವ್ರು ತುಂಬ ನೀಟಾಗಿ ಗೊತ್ತು. ಸೊ ಹಂಗಾಗಿ ಅದು ತುಂಬ ಒಳ್ಳೆಯ ಆ್ಯಪು ಇದೆ. ನಾನು ಯಾವಾಗಲೂ ಆಲ್ವಿನ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಂಗೆ ನಾನು ಇದರಲ್ಲಿ ಕೃಷ್ಣ ಸರ್ ನೆನೆಸ್ಕೋಬೇಕು ತುಂಬ. ಬಿಕಾಸ್ ಈ ಡೈರೆಕ್ಟ್ರು ಮತ್ತು ಆ್ಯಕ್ಟ್ರ್ಗಳದ್ದು ಅದು ಯಾವಾಗಲೂ ಸಂಬಂಧ ಚೆನ್ನಾಗಿರುತ್ತೆ. ಇನ್ ಕೇಸ್ ಯಾವುದೇ ದುಡ್ಡು ಕಾಸಿನ ವಿಚಾರ ಬಂದಾಗಲೂ ಡೈರೆಕ್ಟ್ರುಗಳು ಇಲ್ಲ ಅಣ್ಣ ನಾನು ಫಸ್ಟ್ ಹೇಳಿದ್ದೆ ಸುದ್ದಿ ಸರ್ ಕೊಡಿ ಅಂತ, ಪ್ರೊಡ್ಯೂಸರ್ ಒಂಚೂರು ಏನೋ ಮಾಡ್ತಾವ್ರೆ ಅಂತಂದಾದರೂ ಡೈರೆಕ್ಟ್ರ್ ಚೆನ್ನಾಗಿದ್ಬಿಡ್ತಾವೆ, ನಾವು ಡೈರೆಕ್ಟರ್ ಚೆನ್ನಾಗಿದ್ಬಿಡ್ತೀವಿ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಕರಿಬೇಕು ಅಂತ. ಬಟ್ ಈ ಆ್ಯಕ್ಟ್ರು ಮತ್ತು ಪ್ರೊಡ್ಯೂಸರ್ ಮಧ್ಯೆ ಸಂಬಂಧಗಳು ಒಂದು ಸಣ್ಣ ಪುಟದಲ್ಲೂ ಹೋಗ್ಬಿಡುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಕೃಷ್ಣ ಸರ್ ಅವ್ರದ್ದು ಪ್ರೊಡಕ್ಷನಲ್ಲೂ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ. ಇನ್ನು ಅದು ರಿಲೀಸ್ಗಿದೆ ಅನಿಸುತ್ತೆ, ಮೇ ಬಿ ಅದು ಅವ್ರು ಹೇಳಿದ್ರು ಇಲ್ವೋ ನಾನು ಹೇಳ್ಬಿಟ್ಟೆ. ಅದರಲ್ಲೂ ವರ್ಕ್ ಮಾಡಿದ್ದೀನಿ, ಹಂಗಾಗಿ ಅದು ತುಂಬ ಇಂಪಾರ್ಟೆಂಟು. ಒಂದು ಸಿನಿಮಾ ಕರೆದು ಅಲ್ಲೇ ಸಾಕು ಅನಿಸ್ಬಿಟ್ಟಿರುತ್ತೆ ಕೆಲವ್ರಿಗೆ, ಮತ್ತಿನ್ನೊಂದು ಸಿನಿಮಾ ಕರೆದು ಅವ್ರು ಕೆಲಸ ಕೊಡ್ತಾರೆ ಅನ್ನುವಾಗ ನಮ್ಮ ಆ್ಯಕ್ಟಿಂಗ್ ಜೊತೆಗೆ ನಮ್ಮ ಶ್ರದ್ಧೆ, ನಮ್ಮ ನಡತೆ, ನಮ್ಮ ಕೆಲಸ ಮತ್ತು ನಮ್ಮ ಡಿಸಿಪ್ಲಿನ್ ಎಲ್ಲವೂ ಅದರಲ್ಲಿ ಇರುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಸಿನಿಮಾ ಕರೆಯಲ್ಲ ಅವರು. ಸೊ ಅದು ತುಂಬ ಖುಷಿ ಇದೆ ಕೃಷ್ಣ ಸರ್, ಥ್ಯಾಂಕ್ ಯು. ಆಮೇಲೆ ನಮ್ಮ ಹೀರೋ ಭಾರ್ಗವ ವಿಚಾರಕ್ಕೆ ಬಂದರೆ, ನಾನು ಭಾರ್ಗವಿಗೆ ಯಾವಾಗ ಅದನ್ನು ಹೇಳ್ತಿದ್ದೆ, ಚಿನ್ನ ನೀನು ಹೊಸಬ ಕರೆಕ್ಟು, ಸೆಟ್ಟಲ್ಲಿ ನೀನು ಹೌದು ನಿನಗೆ ಕೆಲಸ ಗೊತ್ತಿಲ್ಲ ಅಥವಾ ಕಲಿತಿದ್ಯಾ ಈ ಥರದ್ದೇನೋ ಪ್ರೊಸೆಸ್ಸಲ್ಲಿದೆಯಾ, ಸೆಟ್ಟಲ್ಲಿ ನೀನು ಮಗು ಆಗ್ಬಿಡು. ಸೆಟ್ಟಲ್ಲಿ ನೀನು ಮಗು ಆದಾಗ ಎಲ್ಲ ನೀನು ಎತ್ತಿ ಕಂಕ್ಲಲ್ಲಿ ಇಟ್ಟು ಮುದ್ದಿಸ್ತಾರೆ. ಸೊ ಫಸ್ಟ್ ನೀನು ಮಗು ಆಗು, ಆಗ ನಿನಗೆ ಆ ಪ್ರೀತಿ ಸಿಕ್ಕೇ ಸಿಗುತ್ತೆ, ನಿನಗೆ ಅವ್ರಿಗೆ ಏನು ಗೊತ್ತಿದೆ ಅದೆಲ್ಲ ನಿನಗೆ ದಾರಿ ಹರಿತಾರೆ ಅಂತ. ಸೊ ಅದೇ ಥರ ಸ್ಟಾರ್ಟ್ ಆಗಿ ಕೊನೆಯವರೆಗೂ ಅದೇ ಮುದ್ದಾದ ಒಂದು ಸ್ವೀಟ್ ಮಗು ಥರನೇ ಇದ್ದ, ಎಲ್ಲರ ಜೊತೆನೂ ಕೆಲಸ ಮಾಡಿದ್ದಾನೆ, ಒಳ್ಳೇದಾಗಲಿ ಬರಗೋ ನಿನಗೆ. ಎರಡು ಸಿನಿಮಾ ಮಾಡಿದ್ದಾನೆ ಅವನು ಈಗ ಆಲ್ರೆಡಿ, ಮೇ ಬಿ ಇದಾದಮೇಲೆ ಅದು ರಿಲೀಸ್ ಆಗುತ್ತೆ ಅನಿಸುತ್ತೆ. ಇದರಲ್ಲಿ ನಾನು ಯಾವಾಗಲೂ ತುಂಬ ನೆನೆಸ್ಕೊಳ್ಳೋದು ಒಂದು ದಿನ ಇದೆ ಈ ಸಿನಿಮಾದಲ್ಲಿ, ಅದು ನಮ್ಮ ಡಿ ಒ ಪಿ ವೀರೇಶ್ ಸರು. ಎಲ್ಲರೂ ಮರ್ತಿದಾರೋ ಗೊತ್ತಿಲ್ಲ, ನಾನು ಮರ್ತಾ ಇಲ್ಲ ಸರ್. ಅದು ನೂರಾರು ಕಡೆ ಹೇಳಿದ್ದೀನಿ ಇದನ್ನು. ಒಂದು ಫಾರೆಸ್ಟಲ್ಲಿ ಶೂಟ್ ಮಾಡ್ತಿದ್ವಿ, ಮೇ ಬಿ ರಾತ್ರಿ ಒಂದೂವರೆ ರಾತ್ರಿ, ಸಿಕ್ಕಾಪಟ್ಟೆ ಮಳೆ, ಭಯಂಕರ ಮಳೆ. ಪ್ರೋಗ್ರಾಮ್ ಹಾಕ್ಬಿಟ್ಟಿದ್ವಿ, ಇಲ್ಲ ಸರ್ ಮಳೆಯಲ್ಲೇ ಫೈಟ್ ಮಾಡಿಬಿಡೋಣ ಅಂತ. ಸರಿ ಆಯಿತು ಅಂತೇಳಿ ವೀರೇಶ್ ಸರ್ ಲೈಟಿಂಗ್ ಮಾಡ್ತಿದ್ರು, ಯಾವುದೋ ಮಂಡ್ಯದ ಹತ್ರ ಅಲ್ಲ ಸರ್, ಯಾವುದೋ ಫಾರೆಸ್ಟು. ತುಂಬ ತುಂಬ ಮಳೆ, ಭಯಂಕರ ಮಳೆ. ಆ ಮಳೆಯಲ್ಲಿ ಇವರು ಲೈಟಿಂಗ್ ಮಾಡ್ತಿದ್ರು. ಮೇ ಬಿ ಒಂದು ಗಂಟೆ ರಾತ್ರಿ ಒಂದು ಚೇಳು ಕಚ್ಬಿಡ್ತು ಅವ್ರಿಗೆ, ತುಂಬ ದೊಡ್ಡದು ಈ ಮಂಡ್ರಗಪ್ಪೆ ಚೇಳು ಆ ಥರ ಏನಂತ, ತುಂಬ ದೊಡ್ಡ ಸೈಜ್ ಚೇಳು ಕಚ್ಬಿಡ್ತು ಅವ್ರಿಗೆ. ಇಮಿಡಿಯೇಟಾಗಿ ಅವ್ರನ್ನ ಎತ್ಕೊಂಡು ಗಾಡೀಲಿ ಹಾಕೊಂಡು ಹಾಸ್ಪಿಟ್ಲಿಗೆ ಹೋದರು. ನಾನು ಸರಿ ಒಂದು ಎರಡು ಅವರ್ ನಿದ್ದೆ ಮಾಡ್ಬೋದು, ಮೋಸ್ಟ್ಲಿ ಪ್ಯಾಕಪ್ ಆಗುತ್ತೆ, ರುಬ್ಬಿ ಬಿಸಾಕಿದ್ರು ನನಗೆ ಅಂದ್ಕೊಂಡು ಅರ್ಧ ಗಂಟೆಗೆ ಮತ್ತೆ ಗನ್ ಥರ ಬಂದು ನಿಂತವ್ರು. ಅವರು ಸರ್ ಏನು ಸರ್ ಈಗೇನು ಅಂದ್ರಲ್ಲ ಸರ್ ಅಂತ, ಇಲ್ಲ ಸರ್ ಶೂಟಿಂಗ್ ನಿಂತೋಗ್ಬಿಡುತ್ತೆ ಸರ್, ಸಾರ್ ಮಳೆ ಸಾರ್ ನಂಜು ಏನೋ ಹೆಚ್ಕೊಂಬಿ ಆಗ್ಬಿಡಂತ, ಪರವಾಗಿಲ್ಲ ಸರ್ ಶೂಟಿಂಗ್ ನಿಲ್ಬಾರ್ದು ಬೆಳಗ್ಗೆ ನೋಡ್ಕೊಳ್ಳೋಣ ಅಂತೇಳಿ ಆ ಒಂದು ಆ ಪೇನಲ್ಲೂ ಆ ಇಂಜೆಕ್ಷನ್ ತೊಗೊಂಡು ಗ್ಲೂಕೋಸ್ ಎಲ್ಲ ಹಾಕೊಂಡೇನೋ ಒಂದು ಒನ್ ಅವರ್ಗೆ ಬಂದರು, ಮತ್ತೆ ಬಂದು ನೈಟೆಲ್ಲ ಶೂಟ್ ಮಾಡಿದ್ವಿ. ಗ್ರೇಟ್ ಸರ್, ಆ್ಯಟ್ಸ್ ಆಫ್ ನಿಮಗೆ ವೀರೇಶ್ ಸರ್. ನಮ್ಮ ಡೆಡಿಕೇಶನ್ಗಳು ಏನೂ ಇಲ್ಲ ಟೆಕ್ನಿಷಿಯನ್ಗಳ ಮುಂದೆ, ಅದು ಯಾವಾಗಲೂ ನೆನಪಿದೆ. ಮತ್ತು ಪಾತ್ರ ಇದರಲ್ಲಿ ಜೀರ್ಜಿಮ್ ಅನ್ನೋ ಒಂದು ಪಾತ್ರ, ನಾನು ಯಶು ವರ್ಧಾ ಎಲ್ಲರೂ ಮಾಡಿದ್ದೀವಿ. ನನಗೆ ವರ್ಧಾ ಯಶು ಇವರೆಲ್ಲ ಇದ್ದರೆ ನಾನು ಯಾವುದೋ ಕೆಲಸಕ್ಕೆ ಹೋಗ್ತಿದ್ದೀನಿ, ಕೆಲಸ ಮಾಡ್ತೀನಿ ಅಂತ ಅನಿಸೋದೇ ಇಲ್ಲ. ಎಲ್ಲೋ ಬೆಳಗ್ಗೆ ಎದ್ದು ಬರ್ತೀವಿ, ಒಂದು ಅಡ್ಡದಲ್ಲಿ ಸಿಗ್ತೀವಿ ಅನ್ನೋ ಥರದ್ದೇ ಇರುತ್ತೆ. ಬಿಕಾಸ್ ಅಷ್ಟು ಸಿನಿಮಾಗಳು ಒಟ್ಟೊಟ್ಟಿಗೆ ಮಾಡಿದ್ದೀವಿ ನಾವೆಲ್ಲ, ನನಗೆ ಯಾವುದು ಕಷ್ಟ ಅನಿಸೇ ಇಲ್ಲ ಇದರಲ್ಲಿ. ಖುಷಿ ಖುಷಿಯಾಗಿ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು ಆಲ್ವಿನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.